ಹಲೋ ಎಲ್ಲರೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ತುಂಬ ಜನ ನಮ್ಮ ನ ಲೆಗ್ ಏನಿದೆ ಇದು ಬಂದು ಈ ರೀತಿ ಆಗ್ತದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರ್ತಾರೆ ಯಾಕೆ ನಾಯಿಗಳ ಲೆಗ್ ಹೀಗಾಗುತ್ತೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದಕ್ಕೆ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದು ಕೆಲವು ನಾಯಿಗಳಲ್ಲಿ ಕಂಡು ಬರ್ತದೆ ಯಾವ ಕಾರಣಕ್ಕೆ ಈ ರೀತಿ ಆಗುತ್ತೆ ಅಂದರೆ ಫಿಸಿಕಲ್ ನ್ಯೂಟ್ರಿಷನ್ ಹಾಗೆ ಜೆನೆಟಿಕ್ ಈ ಮೂರು ಕಾರಣದಿಂದ ಈ ರೀತಿ ಆಗುತ್ತೆ ಫಿಸಿಕಲ್ ಅಂತ ಹೇಳಿದ್ರೆ ಕೆಲವು ಪೆಟೋನರ್ಸ್ ಗಳು ನಾಯಿನ ಬಂದು ಟೈಲ್ಸ್ ನೆಲದ ಮೇಲೆ ಬಿಡ್ತಾರೆ ಈ ರೀತಿ ಮಾಡೋದ್ರಿಂದ ನಾಯಿಗಳ ಕಾಲುಗಳು ಸರಿಯಾಗಿ ಗ್ರಿಪ್ ಸಿಗದೇ ಇದು ಬಂದು ಜಾರೋದಕ್ಕೆ ಶುರು ಆಗುತ್ತೆ ಈ ಕಾರಣದಿಂದ ನಾಯಿಗಳ ಲೆಗ್ ಬಂದು ಬೆಂಡ್ ಆಗೋದಕ್ಕೆ ಶುರು ಆಗುತ್ತೆ ಹಾಗೆ ಒಂದೇ ಜಾಗದಲ್ಲಿ ನಾಯಿಗಳನ್ನ ಕಟ್ ಹಾಕೋದು ಸರಿಯಾಗಿ ವರ್ಕ್ಔಟ್ ನ ಮಾಡಿಸ್ತಾ ಇರೋದು ಈ ಕಾರಣಗಳಿಂದಲೂ ಸಹ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇನ್ನು ನ್ಯೂಟ್ರಿಷನ್ ಕಾರಣದಿಂದ ಸಹ ಈಗಾಗುತ್ತೆ ನಾಯಿಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮಲ್ಟಿವಿಟಮಿನ್ ಅವಶ್ಯಕತೆ ಇರುತ್ತೆ ಇವುಗಳ ಕೊರತೆಯಿಂದ ಸಹ ನಾಯಿಗಳಿಗೆ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ ಹಾಗೆ ಜೆನೆಟಿಕ್ ಕಾರಣದಿಂದ ಸಹ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಫಾದರ್ ಮದರ್ ಜೆನೆಟಿಕ್ ನಲ್ಲಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ನಾಯಿ ಮರಿಗಳಲ್ಲೂ ಸಹ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಬರುತ್ತೆ ಈ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ರಫ್ ಸರ್ಫೇಸ್ ಮೇಲೆ ನಾಯಿಗಳನ್ನ ಬಿಡ್ಬೇಕಾಗುತ್ತೆ ಟೈಲ್ಸ್ ನೆಲದ ಮೇಲೆ ಬಿಡೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಹಾಗೆ ನಾಯಿಗಳಿಗೆ ಸರಿಯಾಗಿ ವಾಕಿಂಗ್ ಅಥವಾ ರನ್ನಿಂಗ್ ನ ಮಾಡಿಸಬೇಕು ಹಾಗೆ ಕ್ಯಾಲ್ಸಿಯಂ ಮಲ್ಟಿವಿಟಾಮಿನ್ ಸರಿಯಾಗಿ ನಾಯಿಗಳಿಗೆ ಕೊಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ನಾಯಿಗಳಲ್ಲಿ ಬರೋದಿಲ್ಲ ಒಂದ್ ವೇಳೆ ನಿಮ್ಮ ನಾಯಿಲಿ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಶುರು ಆಗಿದೆ ಅಂತ ಹೇಳಿದ್ರೆ ನೀವು ತಕ್ಷಣನೇ ಡಾಕ್ಟರ್ ಗೆ ತೋರಿಸಿ ಟ್ರೀಟ್ಮೆಂಟ್ ನ ಕೊಡಿಸಬೇಕಾಗುತ್ತೆ ಕೆಲವೊಂದು ಕ್ಯಾಲ್ಸಿಯಂ ಇಂಜೆಕ್ಷನ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕೊಡಿಸಿದ್ರೆ ಸರಿಯಾಗುತ್ತೆ ಡಾಕ್ಟರ್ ಗೆ ತೋರಿಸಿದ್ರೆ ಅವರು ಸರಿಯಾಗಿ ಟ್ರೀಟ್ಮೆಂಟ್ ನ ಕೊಡ್ತಾರೆ ಒಂದ್ ವೇಳೆ ನೀವು ಸರಿಯಾದ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ನ ಕೊಡ್ಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡಾಗ್ ಗೆ ಫ್ಯೂಚರ್ ನಲ್ಲಿ ಬಂದು ತೊಂದರೆ ಆಗುತ್ತೆ ಹಾಗಾಗಿ ಸ್ಟಾರ್ಟಿಂಗ್ ನಲ್ಲೇ ಟ್ರೀಟ್ಮೆಂಟ್ ನ ಕೊಡಿಸೋದು ತುಂಬಾ ಒಳ್ಳೆದು ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಿಂದ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಆಗೋಣ